ಸೊ ಹೇಗಿದ್ದೀರಿ ಫಸ್ಟ್ ಆಫ್ ಆಲ್? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನ್ಯೂಸ್ ಫಸ್ಟ್ ಕನ್ನಡಕ್ಕೆ ಒಂಥರ ಬರ್ತಾನೆ ಇರ್ತೀವಿ, ಹೇಗನ್ಸುತ್ತೆ ನಿಮ್ಗೆ? ಹೌದು, ತುಂಬಾ ಖುಷಿ ಆಗುತ್ತೆ, ಒಳ್ಳೆ ನಮ್ಮ ಅಮ್ಮನ ಮನೆಗೆ ಬಂದಾಗ ಅನ್ಸುತ್ತೆ. ಫೈನ್ ಫೈನ್. ಸೊ ಹೇಳಿ, ಭೂಮಿಕಾ ಅವರ ಈಗ ಲಕ್ಷ್ಮಿ ಪಾತ್ರ ಒಂದು ಆರಂಭಿಸ್ತಿದೆ, ಹೋಲ್ ಸ್ಮಾಲ್ ಸ್ಕ್ರೀನ್ ಫುಲ್, ಅಂಡ್ ಎಲ್ಲಿ ನೋಡು ಲಡ್ಡು ತರ ಮಗಳು ಬೇಕು ನಮ್ಗೆ, ಲಡ್ಡು ತರ ಒಬ್ರು ತಂಗಿ ಬೇಕು, ಅಷ್ಟು ಸಪೋರ್ಟಿವ್ ಸಿಸ್ಟರ್ ಬೇಕು ಅಂತ ಬಹಳಷ್ಟು ಒಂದು ಮೋಟಿವೇಶನ್ ಕ್ಯಾರೆಕ್ಟರ್. ಸೊ ಹೇಗ್ ಅನ್ಸುತ್ತೆ ನಿಮ್ಗೆ ಈ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ? ಅಯ್ಯೋ, ತುಂಬ ಖುಷಿ ಆಗುತ್ತೆ, ಯಾಕೆಂದ್ರೆ ಆ ತರ ವರ್ಡ್ಸ್ ಕೇಳ್ತಾ ಇದೀವಿ ಅಂದ್ರೆ ಆ ಪಾತ್ರ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಸೊ ರೈಟರ್ ಅಂತೂ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ ಆ ಪಾತ್ರನ, ಅಂದ್ರೆ ಪಾಸಿಟಿವ್ ವೇನಲ್ಲಿ. ಅಂಡ್ ನಮ್ಮ ಸೀರಿಯಲ್ ಅಲ್ಲಿ ಹೇಗೆ ಅಂದ್ರೆ, ಇವಾಗ ಬೇರೆ ಸೀರಿಯಲ್ಸ್ ನಲ್ಲಿ ನೆಗೆಟಿವ್ ಪಾತ್ರಕ್ಕೆಲ್ಲ ಬ್ಯಾಡ್ ಕಮೆಂಟ್ಸ್, ಪಾಸಿಟಿವ್ ಪಾತ್ರಕ್ಕೆಲ್ಲ ಗುಡ್ ಕಮೆಂಟ್ಸ್ ಆ ತರ ಇತ್ತು. ಬಟ್ ನಮ್ಮ ಸೀರಿಯಲ್ ನಲ್ಲಿ ಆತರ ಅಲ್ಲ, ಅದ್ ನೆಗೆಟಿವ್ ಪಾತ್ರ ಆಗಿದ್ರು ಕೂಡ ಅವ್ರ ಕ್ಯಾರೆಕ್ಟರ್ಗೆ ಒಳ್ಳೆ ಕಮೆಂಟ್ಸೇ ಬಂದಿದೆ. ಇವಾಗ ಭಾವಂದಾಗಿರ್ಬೋದು ಇಲ್ಲ ಸುಪ್ರೀತಾ ಅವ್ರದ್ದಾಗಿರ್ಬೋದು, ಆ ತರ ಇದ್ದಾಗ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಿದೆ ಅಂತಾನೆ ಕಮೆಂಟ್ಸ್ ಬಂದಿದೆ. ಸೊ ಜನರ ಕಮೆಂಟ್ಸ್ಗಂತೂ ತುಂಬಾ ಖುಷಿ ಇದೆ. ಸೊ ಸದ್ಯ ಈಗ ಧಾರಾವಾಹಿಯಲ್ಲಿ ಮದುವೆ ಸಂಭ್ರಮ ಕಳೆ ಹೋಗ್ತಿದೆ ಅಂತ ಹೇಳ್ಬೋದು. ಸೊ ಏನ್ ಪ್ರಿಪರೇಷನ್ ಮಾಡ್ಕೊತಿದ್ದೀರಾ? ಪ್ರಿಪರೇಷನ್ ಆಕ್ಚುಲಿ ನನಗೂ ಗೊತ್ತಿಲ್ಲ, ಅಕ್ಕ ಕರ್ಕೊಂಬಂದಿದ್ದಾಳೆ, ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಏನು ಅಂತ. ನಿಮ್ಗೆ ಐ ತಿಂಕ್ ಏನೇ ಪ್ರಾಬ್ಲಮ್ ಆದ್ರೂ ಅದ್ ಹೆಂಗೋ ಗೊತ್ತಿಲ್ಲ, ಶ್ರೀರಾಮನ್ ತರನೇ ವೈಷ್ಣವರು ಬಂದಿರ್ತಾರೆ ಆ ಜಾಗಕ್ಕೆ. ಸೊ ಹಂಗೂ ಹಿಂಗೂ ಏನೋ ವೈಷ್ಣವರು ಬೇಡ ಅಂತಂದ್ರು ಹೆಂಗೆಂಗೋ ಒಬ್ರು ಕಾಣಿಸ್ಕೊಂತಾರೆ ನಿಮ್ ಮುಂದೆ. ಸೊ ಏನ್ ವೈಷ್ಣವರ ಮದ್ವೆಗೆ ಬಂದ್ಬಿಟ್ಟಿದ್ದೀರಾ, ಏನ್ ಯಾವ್ದರ ನಡೀತಿದೆ ಮದ್ವೆ ಸಮಾರಂಭ? ಆಕ್ಚುಲಿ ವೈಷ್ಣವರ ಮದ್ವೆ ಅಂತ ಅಲ್ಲ, ಇಲ್ಲ ಶ್ರೀರಾಮ ವೈಷ್ಣವರು ಅನ್ನೋದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಶ್ರೀರಾಮನ ಇನ್ನು ಅಕ್ಕ ಹುಡುಕ್ತಾನೆ ಇದ್ದಾಳೆ, ಅವಳಿಗೂ ಇನ್ನ ಕನ್ಫರ್ಮೇಶನ್ ಇಲ್ಲ ಯಾರು ಏನು ಅಂತ. ನನಗೂ ಗೊತ್ತಿಲ್ಲ ಅವಳು ಯಾವ ತರ ಹುಡುಗನ್ ಕರ್ಕೊಂಡ್ಬರ್ತಾಳೆ ಅಂತ, ಜಸ್ಟ್ ಮದ್ವೆ ಕರ್ಕೊಂಡ್ಬಂದಿದ್ದಾಳೆ. ಸೊ ಏನಾಗುತ್ತೆ ಮುಂದೆ ನಾನು ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಅಭಿಮಾನಿಗಳಿಗಂತೂ ಗೊತ್ತು, ನಾವಂತೂ ಅಭಿಮಾನಿಗಳೆಲ್ಲರೂ ನಾವು ವೈಷ್ಣವ ಲಕ್ಷ್ಮಿನೇ ಆದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಹೆಂಗೆ ಈಗ ನೀವು ಆಸ್ ಭೂಮಿಕಾ ಆಗಿ ಒಂದು ರಿಯಾಕ್ಷನ್ಸ್ ತಗೋಬೇಕಂದ್ರೆ ಹೇಗನ್ಸುತ್ತೆ? ಭೂಮಿಕಾ ಆಗಿ ತಗೋಬೇಕು ಅಂತಂದ್ರೆ ಅದನ್ನ ಆಕ್ಚುಲಿ ಅವಾಗ್ಲೂ ನಾನು ಅಕ್ಕಮ್ಮನ ಮೇಲೇನೆ ಡಿಪೆಂಡ್ ಆಗ್ಬೇಕು ಅಂತಾನೆ ಅನ್ಕೊಂತೀನಿ. ಬಿಕಾಸ್ ಅವರು ಒಳ್ಳೇದನ್ನ ತಲೆಯಲ್ಲಿ ಇಟ್ಕೊಂಡೆ ಅವರು ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಥಿಂಕ್ ಮಾಡೋದು. ಸೊ ಅಕ್ಕಮ್ಮನ ಮೇಲೆ ಡಿಪೆಂಡ್ ಆಗಿರೋದು ಒಂದ್ ರೀತಿ ಒಳ್ಳೇದೇ, ಬಿಕಾಸ್ ಶ್ರೀರಾಮ್ನಂತ ಗಂಡನೇ ಸಿಗ್ತಾನಲ್ವಾ. ಸೊ ಅದಕ್ಕೆ ನಿಮ್ ಜೊತೆ ಇವಾಗ ಪದ್ಮಜಾ ಮೇಡಮ್, ಐ ಮೀನ್ ನಿಮ್ಮ ಏನು ಭಾಗ್ಯ ಅವರ ಅತ್ತೆ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ನಿಲ್ಲಿಸ್ಬೇಕು ಸ್ಟಾಪ್ ಮಾಡಿಸ್ಬೇಕು ಅಂತ. ಸೊ ಇವಾಗ ನಿಮ್ಮ ಒಂಥರ ಒಂದು ದೊಡ್ಡ ಬಲನೇ ಸಿಕ್ಕಂಗ ಆಯ್ತು ಆ ಒಂದು ಕ್ಯಾರೆಕ್ಟರ್ನ ಭಾವನಾಟಕ್ಕೆ ಬಿಟ್ಕೊಳ್ತಾರೆ ಇರೋರಿಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಆಕ್ಚುಲಿ ಏನಂತಂದ್ರೆ, ನಾವು ಅಂದ್ರೆ ನಮ್ಮ ಮನೆಯಲ್ಲಿ ನಾನು ಅಂಡ್ ಸದ್ಯಕ್ಕೆ ಅತ್ತೆ ಧ್ವನಿ ಎತ್ತಿ ಮಾತಾಡೋದು ಅಂದ್ರೆ ಅಕ್ಕನಿಗೆ ಸಂಬಂಧಪಟ್ಟಂಗೆ ಮಾತಾಡೋದು ಅಂದ್ರೆ ಅತ್ತೆ ಬಿಟ್ರೆ ನಾನು. ಅವಳಿಗೆ ಎಷ್ಟು ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ. ಕೊನೆಗೆ ನನ್ನ ಮನೆ ಜವಾಬ್ದಾರಿ, ನನ್ನ ಮನೆ ಇದು, ನೀನೇನು ಕೇಳ್ತೀಯಾ ಆ ಥರ ಎಲ್ಲ ಹೇಳ್ಬಿಡ್ತಾಳೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ, ಒಳ್ಳೆ ಟೈಮ್ ಸಿಗಬೇಕು ಅವಳಿಗೆ ಪರ್ಫೆಕ್ಟಾಗಿ ನಾನು ಇಲ್ಲ ಭಾವ ತಪ್ಪು ಮಾಡ್ತಿದ್ದಾರೆ ಅಂತ ತೋರ್ಸೋದಕ್ಕೆ. ಸೊ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಓಕೆ, ನಿಮ್ಮ ಭಾವ ಏನಾದರೂ ಮಿತಿ ಮೀರಿ ಡಿವೋರ್ಸ್ ಕೊಟ್ಟರು ಅಂತ ಇಟ್ಕೊಳ್ಳಿ ಅಕ್ಕ ಮಗಳಿಗೆ, ಮುಂದಿನ ಕತೆ ಏನಾಗುತ್ತೆ? ಲಕ್ಷ್ಮಿ ಇನ್ನೊಂದು ಶೇಡ್ ಏನಾದ್ರೂ ನಿಮ್ಗೆ ಕಾಣಿಸ್ಬೋದು ಅವಾಗ? ಗೊತ್ತಿಲ್ಲ, ಯಾಕೆಂದ್ರೆ ನಾವು ಮುಂಚೆನೆ ಹೇಳಕ್ ಆಗಲ್ವಲ್ಲ ಮುಂದೆ ಏನಾಗುತ್ತೆ ಅಂತ, ಯಾಕೆಂದ್ರೆ ಆ ಟೈಮ್ ಬಂದಾಗ್ಲೇ ನಾವು ಹೇಗ್ ರೆಸ್ಪಾಂಡ್ ಮಾಡ್ತೀವಿ ಅಂತ ನಮಗ್ ಗೊತ್ತಾಗೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ಈಗ ಯಾಕೆಂದ್ರೆ ನಿಮ್ಮ ಅಕ್ಕ ನೋಡಿದ್ರೆ ತಂಗಿ ಬಾಳು ತಂಗಿ ಬಾಳು, ನೀವು ಕೂಡ ಅಷ್ಟೇ ಅಕ್ಕ ಚೆನ್ನಾಗಿರ್ಬೇಕು ಅಂತಾನೆ ಭಾವಿಸ್ತೀರಾ. ಸೊ ಆ ತರದ ಒಂದು ಪಾಯಿಂಟ್ ಬಂದಾಗ ನಿಮ್ಮ ಅಕ್ಕ ಒಂದು ಸಿಲ್ಕ್ ಹೋಗ್ಬಿಡ್ತಾರೆ. ಈಗ ಆಲ್ರೆಡಿ ಇನ್ನೋಸೆಂಟ್ ಅವ್ರಿಗೆ ಎದುರು ವಾಚಿ ಮಾತಾಡೋದಾಗಿರ್ಬೋದು, ಧ್ವನಿ ಏರಿಸಿ ಮಾತ್ರ ಅಷ್ಟು ಆ ಒಂದು ಶೇಡ್ ಜಾಸ್ತಿ ನಮಗೆ ಕಾಣಿಸ್ಕೊಂಡಿಲ್ಲ ಭಾಗ್ಯ ಪಾತ್ರ. ಸೊ ಆ ಟೈಮಲ್ಲಿ ನಿಮ್ಮ ಪಾತ್ರದಲ್ಲಿ ಏನಾದ್ರೂ ಏರಿಳಿತ ಆಗ್ಬೋದಾ ಅಂತ? ಏರಿಳಿತ ಅಂತ ಏನಿಲ್ಲ, ಯಾಕೆಂದ್ರೆ ಇವಾಗ ಲಕ್ಷ್ಮಿಗೆ ಅಕ್ಕ ಚೆನ್ನಾಗಿರ್ಬೇಕು, ಅಕ್ಕಮ್ಮ ಚೆನ್ನಾಗಿರ್ಬೇಕು ಅಷ್ಟೇ. ಸೊ ಅವಳು
ಕರೆಕ್ಟ್ ನಿರ್ಧಾರ ತಗೋಬೇಕು. ನನ್ಗೆ ಅವಳು ಹೇಗೆ ಒಪ್ಪಂದದ ಮದ್ವೆ ಆಗ್ಬೇಡ ಅಂತ ಹೇಗೆ ಹೇಳ್ತಾಳೋ, ಸೊ ಅವಳಿಗೂ ಅರ್ಥ ಆಗ್ಬೇಕು ಅವಳ ಮನೆಯಲ್ಲಿ ಈ ತರ ಆಗ್ತಿದೆ ಅಂದಾಗ ಅವಳು ಸ್ವಲ್ಪ ಧ್ವನಿ ಎತ್ತಿ ಮಾತಾಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವಳು ಹೇಗ್ ರೆಸ್ಪಾಂಡ್ ಮಾಡ್ತಾಳೆ. ನನ್ಗೆ ಒಳ್ಳೆ ಅವಕಾಶ ಸಿಕ್ಕರೆ ನಾನು ಖಂಡಿತ ಭಾವನ್ ಬಣ್ಣ ಅಂದ್ರೆ ಅವ್ರ ಮುಂದೆ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇನ್ ಕೇಸ್ ಆ ಅವಕಾಶ ನನಗೆ ಸಿಕ್ಕಿದಾಗ ಅವಳು ಹೆಂಗ್ ರೆಸ್ಪಾಂಡ್ ಮಾಡ್ತಾಳೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಧಾರಾವಾಹಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಟಾಪ್ ರೇಟೆಡ್ ಶೋ ಆಗಿದೆ ಕಲರ್ಸ್ ಅಲ್ಲಿ. ಐ ಥಿಂಕ್ ಲಾಂಚಿಂಗ್ ಟೈಮಿಂದನೂ ಅದೇ ಒಂದು ಸ್ಥಾನವನ್ನ ಹಾಗೆ ಮುಂದುವರಿಸ್ಕೊಂಡು ಬಂದಿದ್ದೆ ಈ ಧಾರಾವಾಹಿ. ಸೊ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೀವು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಜೈಮಾತ ಕಂಬೈನ್ಸ್ ಯಾವಾಗ್ಲೂ ವಿಮೆನ್ ಓರಿಯೆಂಟೆಡ್ ಗೆ ಜಾಸ್ತಿ ಒಂದು ಏನ್ ಹೇಳ್ತಾರೆ ಸ್ಪೇಸ್ ಕೊಡುತ್ತೆ. ಸೊ ಆತರ ಒಂದು ಧಾರಾವಾಹಿ ಎಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಟಾಪ್ ಒನ್ ಅಲ್ಲಿ ಇರ್ಬೇಕು ಆತರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವು ಬಂದಿಲ್ಲ. ನಾವು ನಮ್ಮ ಪಾತ್ರಕ್ಕೆ ನಾವು ಕರೆಕ್ಟ್ ಇದನ್ನ ಕೊಡ್ಬೇಕು ಅಂತಾನೆ ಬಂದಿದ್ದು. ಸೊ ನಮ್ಮ ಪಾತ್ರನ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಯಾರಾದ್ರೂ ಅಪ್ರಿಶಿಯೇಟ್ ಮಾಡಿದಾಗ ಈ ತರ ಟಾಪ್ ರೇಟಿಂಗ್ ಸಿಕ್ಕಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಲಡ್ಡು ಪಾತ್ರಕ್ಕೆ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ, ಆಚೆ ಹೋಗದೆ ಯಾವ ರೀತಿ ರಿಯಾಕ್ಷನ್ಸ್ ಇದೆ ನಿಮಗೆ? ಅಯ್ಯೋ ಆಕ್ಚುಲಿ ಕೆಲವರೆಲ್ಲ ಮಾತೇ ಬರಲ್ಲ ಅವ್ರಿಗೆ, ಅವರೆಲ್ಲ ಆಕ್ಷನ್ಸ್ ಅಲ್ಲೆಲ್ಲ ತೋರಿಸ್ತಾರೆ. ನನ್ಗೆ ಲಡ್ಡು ಅಂತ ತೋರ್ಸಕ್ ಆಗಿಲ್ಲ ಅಂತಂದ್ರು ಅವರು ಲಕ್ಷ್ಮಿ ಅಂತ. ನನ್ನ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ರೀಸೆಂಟ್ ಆಗಿ, ಅಲ್ಲಿ ಅವರು ಮಾತು ಬರ್ತಾ ಇಲ್ಲ ಅವ್ರಿಗೆ. ಅವರು ಹೇಳ್ತಿದ್ದಾರೆ 7:07 ಅಂತ ತೋರಿಸ್ತಿದ್ದಾರೆ, ನನ್ಗೆ ಗೊತ್ತಾಗ್ತಾ ಇಲ್ಲ 7:00 ನಮ್ದು ಸ್ಲಾಟ್ ಟೈಮಿಂಗ್ಸ್ ಅಂತ. ದೆನ್ ಅವ್ರು ಏನ್ ಮಾಡಿದ್ರು, ಅವ್ರದ್ದು ತಟ್ಟೆನಲ್ಲಿರೋ ಚಿಲ್ಲರೆ ಕಾಸನ್ನ ಹಿಂಗ್ ತೋರ್ಸಿದ್ರು ಲಕ್ಷ್ಮಿ ಅಂತ. ದೆನ್ ನಮ್ಮಪ್ಪ ಹೇಳಿದ್ರು, ಏ ಇಲ್ಲ ನಿನ್ ಸೀರಿಯಲ್ದೇನೋ ಹೇಳ್ತಿದ್ದಾರೆ ಅಂತ. ಆಮೇಲೆ ಸೀರಿಯಲ್ ನ ಹೇಳ್ತಿರೋದು ಅಂದಾಗ ಅವರು ಹಾ ಹೌದು ಹೌದು ಅನ್ಕೊಂಡು ಅವ್ರ ಆಕ್ಷನ್ಸ್ ಅಲ್ಲೆಲ್ಲ ತೋರ್ಸಿದ್ರು. ತೋರ್ಸ್ಬಿಟ್ಟು ನಿಮ್ಮ ಅಕ್ಕ ಅಳೋದು ಅವಾಗ ನಾನು ಅಳ್ತೀನಿ ಅಂತ ಎಲ್ಲ ರಿಯಾಕ್ಷನ್ಸ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ಶೂಟಿಂಗ್ಸ್ ಅಂದ್ರೆ ಶೂಟಿಂಗ್ ಟೈಮ್ನಲ್ಲೂ ಅಷ್ಟೇ, ತುಂಬಾ ಜನ ಬಂದು ಮಾತಾಡ್ಸಿ ನಮ್ಮನೆಯಲ್ಲೂ ಈ ತರ ನನ್ ಮಗಳಿದ್ಲು ಅವಳನ್ನ ಲಡ್ಡು ಅಂತ ಕರಿತಾ ಇದ್ದಾಗ ಅವಳು ಬೇಜಾರು ಮಾಡ್ಕೊತಾ ಇದ್ಲು, ಬಟ್ ಇವಾಗ ಅವಳೇ ಹೇಳ್ತಾಳೆ ಲಡ್ಡು ಅಂತಾನೆ ಕರಿ ಅಂತ ಅಂತ. ಈ ತರ ಎಲ್ಲ ರೆಸ್ಪಾನ್ಸ್ ಸಿಕ್ಕಾಗ ತುಂಬಾ ಖುಷಿ ಆಯ್ತು. ಸೊ ಫೈನಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ನೋಡ್ತಿದ್ದಾರೆ, ಸೊ ಅವ್ರಿಗೆಲ್ಲ ಅಪ್ರೀತಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ಫಸ್ಟ್ ಪ್ರಾಜೆಕ್ಟ್ ನಂದು, ಜನರ ಮುಂದೆ ಕಾಣಿಸ್ಕೊತಾ ಇರೋದು. ಯಾಕೆಂದ್ರೆ ಇದು ಬಿಟ್ಟು ನಾನು ಕಲರ್ಸ್ ನಲ್ಲೇನೆ ಡ್ಯಾನ್ಸಿಂಗ್ ಸ್ಟಾರ್ ಅಲ್ಲಿ ಡ್ಯಾನ್ಸರ್ ಆಗಿ ಕಾಣಿಸ್ಕೊಂಡಿದ್ದೆ, ಬಟ್ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನನಗಿದು ಫಸ್ಟ್ ಟೈಮು. ಬಟ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಹೀಗೆ ತಪ್ಪದೆ 7 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ನೋಡ್ಬೇಕು ಅಂತ ಕೇಳ್ಕೊತೀನಿ.